ವೆಲ್ಕಮ್ ಟು ಹಂಸ್ ರುಚಿ ಅಡುಗೆ. ಬನ್ನಿ, ಇವತ್ತು ನಾವು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ನೀವು ಏನಾದರೂ ಮನೆಗೆ ತೊಗೊಂಡು ಬಂದಿದ್ರೆ ಈ ಥರ ತೊಕ್ಕು ಮಾಡಿಕೊಂಡು ಒಂದು 15 ರಿಂದ 1 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬ ಈಸಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಕರವಾದ ಕೊತ್ತಂಬರಿ ಸೊಪ್ಪಿನ ತೊಕ್ಕು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಕೂಡ ನಾನು ವೇಸ್ಟ್ ಮಾಡಿಲ್ಲ, ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ತುಂಬ ರುಚಿ ಚೆನ್ನಾಗಿರುತ್ತೆ. ಈಗ ನೋಡಿ, ಉಪ್ಪು ರುಚಿಗೆ, ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, 1 5 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ 2 ಬೆಳ್ಳುಳ್ಳಿನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಸ್ವಲ್ಪ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಈಗ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿದ್ದಾಗಲೇ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡ್ಕೊಳ್ಳಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 1 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆ ಮಾಡ್ಕೊಳ್ಬೋದು. ನೆಕ್ಸ್ಟು ಇದಕ್ಕೀಗ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ. ಫುಲ್ಲು ನೈಸಾಗಿ ಪೇಸ್ಟಾಗಿ ನಾವು ರುಬ್ಕೊಂಡಿರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ, ಈ ಥರ ರುಬ್ಕೊಂಡ್ರೆ ಆಯಿತು. ನೆಕ್ಸ್ಟು ಒಂದು ಕಡಾ ಇಟ್ಕೊಂಡು ಈಗ ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 4 to 5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತೊಕ್ಕಾಗಿರೋದ್ರಿಂದ ಕೆಡಬಾರ್ದು ಅಂತ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಈಗ ಅದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ನೀವು ಸ್ಟೌನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಇದು ಚೆನ್ನಾಗಿ ಕೆಂಪಗೆ ಬರೋವರೆಗೂ ಹುರ್ಕೊಳ್ಳಿ. ಬೆಳ್ಳುಳ್ಳಿ ಕಲರ್ ಚೆನ್ನಾಗಿ ಬಂದಷ್ಟು ನಿಮಗೆ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ. ಸ್ಮೆಲ್ಚ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು. ನೋಡಿ, ಇವಾಗ ಕೆಂಪಗಾಗಿದೆ. ಈಗ ಇದಕ್ಕೆ ರುಬ್ಬಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣ ರುಬ್ಬಿರೋದನ್ನ ಮಿಶ್ರಣನ ಹಾಕ್ಕೊಂಡು ಮತ್ತೊಂದ್ಸಲ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಜೊತೆಗೆ ಸ್ವಲ್ಪ ಕುದಿಬೇಕಾಗತ್ತೆ. ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾವು ಕುದಿಸ್ಕೊಳ್ಳೋಣ. ಈಗಲೇ ನೋಡಿ, ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ ನಾವು ಕುದಿಯೋದಕ್ಕೆ ಬಿಡೋಣ. 5 ರಿಂದ 10 ನಿಮಿಷನಾದರೂ ಇದು ಚೆನ್ನಾಗಿ ಕುದಿಬೇಕು, ನೀರಿನಂಶ ಎಲ್ಲ ಹೋಗಬೇಕು. 5 ನಿಮಿಷ ಕುದಿಯೋ ಅಷ್ಟರಲ್ಲೇ ಇದು ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡಿ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ, ಕಲರ್ ಚೇಂಜ್ ಆಗಿದೆ. ಇದಿನ್ನೂ 5 ನಿಮಿಷದಷ್ಟು ಕುದಿಸ್ಕೋಬೇಕಾಗತ್ತೆ. ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ. ಎಣ್ಣೆ ಎಲ್ಲ ಮೇಲ್ಗಡೆ ತೇಲಬೇಕು, ಆವಾಗ ಈ ಗೊಜ್ಜು ಅಥವಾ ತೊಕ್ಕು ರೆಡಿಯಾಗಿದೆ ಅಂತ. ಲೋ ಫ್ಲೇಮಲ್ಲಿಟ್ಟು 5 ನಿಮಿಷ ಕುದಿಸಿದಾದಮೇಲೆ ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಎಷ್ಟು ಚೆನ್ನಾಗಿ ತೊಕ್ಕು ಕೂಡ ಈಗ ರೆಡಿ ಇದೆ. ಇಷ್ಟಾದರೆ ಆಯಿತು, ಸ್ಟೌನ ಆಫ್ ಮಾಡಿಬಿಡಿ. ಇದು ಇನ್ನೂ ಗಟ್ಟಿಯಾಗತ್ತೆ, ಸ್ಟೌ ಆಫ್ ಮಾಡಿದ್ಮೇಲೂ ಕೂಡ ಗಟ್ಟಿಯಾಗತ್ತೆ. ತುಂಬಾ ಚೆನ್ನಾಗಾಗತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಈ ಥರ ಗೊಜ್ಜನ್ನ ಮಾಡಿಕೊಂಡು ಯೂಸ್ ಮಾಡಿ ನೋಡಿ, ನಿಮಗಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ರುಚಿ ಸಖತ್ತಾಗಿರುತ್ತೆ. ನಿಮಗೆ ಬೇಕಿದ್ರೆ ಇದಕ್ಕೆ ಇನ್ನೂ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆಕಾಯಿ ಬೀಜನ ಒಗ್ಗರಣೆ ಹಾಕಿ ಕೂಡ ಯೂಸ್ ಮಾಡ್ಬೋದು. ಇದನ್ನು ಚಪಾತಿಗೆ, ದೋಸೆಗೆ ಎಲ್ಲ ತೊಕ್ಕುನ ಯೂಸ್ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು 1 ತಿಂಗಳವರೆಗೂ ನಾವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.